ಯಾವತ್ತು ನಾನು ಜಾತಿ ಧರ್ಮದ ವಿಚಾರದಲ್ಲಿ ರಾಜಕೀಯ ಬೇಳೆ ಬೇಯಿಸಿ ನಾನು ಸ್ಮೋಕರ್ ಅಲ್ಲ ಡ್ರಂಕರ್ಡ್ ಅಲ್ಲ ಏನೂ ಇಲ್ಲ ನನಗೆ ಅದಿತಿ ಹೇಳ್ಕೊಳ್ಳುವಂತ ಯಾವ ಹ್ಯಾಬಿಟ್ಸ್ ಇಲ್ಲ ಇಲ್ಲಿ ಸೆಕೆಂಡ್ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಗೆ ಸೇರಿದೆ ಸೋ ಹೀಗೆ ಒಂದು 7-8 ಜನ ಮಂತ್ರಿಗಳು ಬಂದಿರು ಒಂದು 50-60 ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ರು ತುಮಕೂರು ಜಿಲ್ಲೆಗೆ ಕ್ಷೇತ್ರಕ್ಕೆ ನೀನು ಕ್ಯಾಂಡಿಡೇಟ್ ಆಗಬೇಕು ಈ ಪತ್ರಿಕೆಗಳಲ್ಲಿ ಬರೆದಿದೆ ಬರೆದೆ ಉಗ್ರಪ್ಪ ಸೋಲ್ತಾರೆ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಸೋ ಹಾಗೆ ಅದಾದ ಮೇಲೆ ನಾನು ವಿರೋಧ ಪಕ್ಷದ ನಾಯಕ ಕರ್ಗೆ ಸಾಹೇಬರು ಪ್ರಾರಂಭದಲ್ಲಿ ಅವರು ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕ ಗಣಿಗಾರಿಕೆ ಸಂಪತ್ತನ್ನ ಬಳ್ಳಾರಿನಲ್ಲಿ ಇನ್ನಿತರ ಭಾಗಗಳಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟೆ ಸಿಬಿಐ ತನಿಖೆ ಆಗಬೇಕು ಅಂತ ಇದೇ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತ ಮಂತ್ರಿಗಳು ಯಾರಿದ್ರು ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಇದನ್ನ ಯಾವುದಕ್ಕೂ ಜಗ್ಗೋನಲ್ಲ ಯಾವತ್ತಾದರೂ ಒಂದು ದಿವಸ ಸಾಯಲೇಬೇಕು ತಾಕತ್ತು ನಾನು ಯಾರನ್ನೂ ಕರೆಸೋದಿಲ್ಲ ಯಾವತ್ತು ನಾನು ಜಾತಿ ಧರ್ಮದ ವಿಚಾರದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಂಡೆ ಬೇಯಿಸ್ಕೊಂಡೆ ಮನುಷ್ಯ ಸಹಜವಾಗಿ ಏನಾದರೂ ಸಣ್ಣ ಪುಟ್ಟ ಹೇಳಿಕೆಗಳು ಮಾಡಿರಬಹುದು ಮಿಸ್ಟೇಕ್ಸ್ ಆಗಿರಬಹುದು ಹೌದು ಸರ್ ನಾನು ಸ್ಮೋಕರ್ ಅಲ್ಲ ಡ್ರಂಕರ್ಡ್ ಅಲ್ಲ ಏನೂ ಇಲ್ಲ ನನಗೆ ಅದಿತಿ ಹೇಳ್ಕೊಳ್ಳುವಂತ ಯಾವ ಹ್ಯಾಬಿಟ್ಸ್ ಇಲ್ಲ ಓ ಕಾಫಿ ಟೀನು ಅನೇಕ ಇತ್ತೀಚಿನ ವರ್ಗೂ ಕುಡಿತಾರೆ ಈಗ ಏನಪ್ಪ ಅದು ಕುಡಿಯಲ್ಲ ಅಂತ ಹೇಳಿ ಅಂದ್ಕೊಳ್ತಾರೆ ಅಂತ ಹೇಳಿ ಕುಡಿಯುವಂಥದ್ದೆಲ್ಲಾದರೂ ಕರೆಕ್ಟ್ ಆಲ್ಮೋಸ್ಟ್ ಲೈಕ್ ಎ ಟೀ ಟೋಟ್ಲ ಓ ಸೊ ಆದರೆ ಏನಾಗಿದೆ ಅನ್ಫಾರ್ಚುನೇಟ್ಲಿ ಏನಾಗಿದೆ ನಂತರ ನಾನು 98ರಲ್ಲಿ ಐ ಥಿಂಕ್ ಏಪ್ರಿಲ್ 2 ನಾನು ದೇಶಪಾಂಡೆ ಅವರು ಜಾಲಪ್ನವರ ಕಾರಣದಿಂದ ನಾಗಮಾರ್ಪಲ್ಲಿ ಕೋದಂಡರಾಮಯ್ಯ ಇನ್ನಿತರರು ಏಪ್ರಿಲ್ 2 ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಸಿಗೆ ಸೇರಿದ್ರು ಓ 98 ಓಕೆ ಅದಾದಮೇಲೆ ಅದೇ ಜಾಲಪ್ನವರು ದೇಶಪಾಂಡೆ ಅವರು ಕಾಂಗ್ರೆಸ್ನಲ್ಲಿ ನನ್ನ ಜನರಲ್ ಸೆಕ್ರೆಟರಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಮತ್ತು ಸ್ಪೋಕ್ಸ್ ಪರ್ಸನ್ ಮಾಡಿದ್ರು 2003 ಡಿಸೆಂಬರಲ್ಲಿ 2003 ಮಧ್ಯಭಾಗದಲ್ಲಿ ನಾನು ಒಂದು ವಾಲ್ಮೀಕಿ ಜಯಂತಿಯನ್ನು ದಾವಣಗೆರೆಯಲ್ಲಿ ಆರ್ಗನೈಸ್ ಮಾಡಿದ್ದೆ ಕೃಷ್ಣ ಅವರವರನ್ನು CM ಅವರನ್ನು ಕರೆಸಿದ್ದೆ ಸುಮಾರು 7-8 ಜನ ಕಾಗೋಡು ತಿಮ್ಮಪ್ಪ ದೇಶಪಾಂಡೆ ಮಲ್ಲಿಕಾರ್ಜುನ್ ಸೊ ಹೀಗೆ ಒಂದು 7-8 ಜನ ಮಂತ್ರಿಗಳು ಬಂದಿರು ಒಂದು 50-60 ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ರು ಓಕೆ ಬಹುದೊಡ್ಡ ಸಮಾವೇಶ ಆಯಿತು ನಾಯಕ್ ಸಮಾಜದಲ್ಲೂ ಇಷ್ಟು ಸಂಘಟನೆ ಇದೆ ಅಂತ ಅವ್ರಿಗೆ ಆಶ್ಚರ್ಯ ಆಯಿತು ಅದಾದ ಮೇಲೆ 2003 ಡಿಸೆಂಬರಲ್ಲಿ ನಡೆದಂಥ ಲೋಕಲ್ ಅಥಾರಿಟೀಸಿಂದ ತುಮಕೂರು ಜಿಲ್ಲೆಗೆ ಕ್ಷೇತ್ರಕ್ಕೆ ನೀನು ಕ್ಯಾಂಡಿಡೇಟ್ ಆಗಬೇಕು ಅಂತ ಜಿಲ್ಲೆಯ ಎಲ್ಲ ನಾಯಕರುಗಳು ಅವತ್ತು ಪರಮೇಶ್ವರ್ ಅವರಿಂದ ಹಿಡಿದು ಸೊ ಜಯಚಂದ್ರಯಿಂದ ಹಿಡಿದು GS ಬಸವರಾಜಿಂದ ಹಿಡಿದು ಎಲ್ಲ ಲೀಡ್ರುಗಳೂ ಸಹ ಇಲ್ಲ ನೀನು ನಿಲ್ಲಬೇಕು ಆಗಿದ್ದಂಥವ್ರನ್ನ ಬೇಡ ಅಂತ ಹೇಳಿ ನಿಲ್ಲಿಸಿದ್ರು ಏನು ಪತ್ರಿಕೆಗಳಲ್ಲಿ ಬರೆದಿದ್ದೆ ಬರದೆ ಉಗ್ರಪ್ಪ ಸೋಲ್ತಾರೆ ಥರ್ಡ್ ಪ್ಲೇಸಲ್ಲಿದ್ದಾರೆ ಇಂಡಿಪೆಂಡೆಂಟ್ ಆಗಿ ನಿಂತದೆ ನಾನು ಅವ್ರ ಹೆಸರು ಹೇಳಿ ಅವ್ರಿಗೆ ಈ ಸಮಯದಲ್ಲಿ ಮುಜುಗರಕ್ಕೆ ಈಡೇರಿಸೋದಕ್ಕೆ ಇಷ್ಟಪಡೋದಿಲ್ಲ ಓಕೆ ಸೊ ಎಲೆಕ್ಷನ್ ರಿಸಲ್ಟ್ಸ್ ಬಂತು ನಾನು ಫಸ್ಟ್ ಪ್ಲೇಸು ಅವ್ರ ಥರ್ಡ್ ಪ್ಲೇಸು JDSನವರು ನಾಗರಾಜಯ್ಯ ಸೆಕೆಂಡ್ ಪ್ಲೇಸು ಸೊ ಅದಾದ ಮೇಲೆ ಬೇರೆ ಬೇರೆ ಕಾರಣದಿಂದ ಅವರು ನಮ್ಮ ಪಕ್ಷ ಬಿಟ್ಟೋದ್ರು ಬೇರೆ ಪಾರ್ಟಿ ಜನತಾದಳದಲ್ಲಿ MLA ಆದರು ಮತ್ತೆ ಈಗ ವಾಪಸ್ ಬಂದು ಈಗ ನಮ್ಮ ಸರ್ಕಾರದಲ್ಲೇ ಮಂತ್ರಿಗಳಾಗಿದ್ದಾರೆ ಅದು ಬೇರೆ ಓಕೆ ಸೊ ಹಾಗೆ ಅದಾದ ಮೇಲೆ ನಾನು ವಿರೋಧ ಪಕ್ಷದ ನಾಯಕನಾದೆ 2008 2009 2010ರಲ್ಲಿ ನಾನು ಕೌನ್ಸಿಲಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಖರ್ಗೆ ಸಾಹೇಬರು ಪ್ರಾರಂಭದಲ್ಲಿ ಅವರು ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಆಲ್ಮೋಸ್ಟ್ ಎವ್ರಿ ಡೇ ವಿ ಯೂಸ್ ಟು ಮೀಟ್ ಒಂದು ಕಡೆ ಅವ್ರ ಪಾರ್ಟಿ ಅಧ್ಯಕ್ಷರು ನಾನು ಪಾರ್ಟಿ ಜನರಲ್ ಸೆಕ್ರೆಟರಿ ಸ್ಪೋಕ್ಸ್ ಪರ್ಸನ್ ಪ್ಲಸ್ ಕೌನ್ಸಿಲ್ ಮೆಂಬರ್ ಆ್ಯಂಡ್ ಲೀಡರ್ ಆಫ್ ಅಪೋಸಿಷನ್ ಸೊ ಆ ಸಂದರ್ಭದಲ್ಲಿ ಈ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಅಷ್ಟೊತ್ತಿಗೆ ಅವರ ಅಧ್ಯಕ್ಷ ಸ್ಥಾನ ಬಿಟ್ಟು ದೇಶಪಾಂಡೆ ಅವರಾಗಿದ್ದರು DK ಶಿವಕುಮಾರ್ ಅವರು ಕಾರ್ಯಾಧ್ಯಕ್ಷರಾಗಿದ್ದರು ಅವರು ಒಂದು ನೇಮಕ ಮಾಡಿದ್ರು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯ ಚೇರ್ಮನ್ ಆಗಿ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಓಕೆ 16th November 2008 ಈ 1 ಲಕ್ಷ ಕೋಟಿಗೂ ಹೆಚ್ಚು ಬೆಲೆ ಬಾಳತಕ್ಕಂಥ ಗಣಿಗಾರಿಕೆಯ ಸಂಪತ್ತನ್ನು ಬಳ್ಳಾರಿನಲ್ಲಿ ಇನ್ನಿತರ ಭಾಗಗಳಲ್ಲಿ ಲೂಟಿ ಮಾಡಿದ್ದಾರೆ ಅಂಥೇಳಿ ರಿಪೋರ್ಟ್ ಕೊಟ್ಟೆ CBI ತನಿಖೆ ಆಗಬೇಕು ಅಂತೇಳಿ ಅದಾದಮೇಲೆ 18th December 2008 ಲೋಕಾಯುಕ್ತರು ಸಂತೋಷ್ ಹೆಗ್ಡೆಯವರು ಸೇಮ್ ಲೈನ್ಸಲ್ಲಿ ಅವರು ಇಂಟ್ರಿಮ್ ರಿಲೀಫ್ ಕೊಟ್ಟರು ಇಂಟ್ರಿಮ್ ರಿಪೋರ್ಟ್ ನಾನು ಆ ರಿಪೋರ್ಟ್ ಕೊಡಬೇಕಾದ್ರೆ ಆ ಎಲ್ಲ ಓಬಳಾಪುರಂ ಮೈನಿಂಗ್ ಏರಿಯಾಗೆ ಬೆಟ್ಟಗಳೆಲ್ಲ ಹತ್ತಿ ಥ್ರೆಟ್ಗಳೆಲ್ಲ ಎದುರಿಸಿ ಏನಂತ ಬರ್ತಿತ್ತು ಸರ್ ಥ್ರೆಟ್ ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅಕ್ಟೋಬರ್ 25 ಅಂತ ಕಾಣುತ್ತೆ 24-25
ಕಿತ್ತೂರು ಉತ್ಸವ ನಡೀತಾ ಇತ್ತು. ನಾನು ನನ್ನನ್ನ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಇನ್ವೈಟ್ ಮಾಡಿದ್ದೆ. ಅವತ್ತು ಅನೇಕರು ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ, ಬಸವರಾಜ್ ಬೊಮ್ಮಾಯಿ, ವೀರಣ್ಣ ಮತ್ತಿಕಟ್ಟಿ ಆಗ ಕೌನ್ಸಿಲ್ನ ಚೇರ್ಮನ್ ಇದ್ರು, ಹೀಗೆ ಅನೇಕರು ಇದ್ದರು. ನಾನು ಭಾಷಣ ಮಾಡಬೇಕಾದ್ರೆ ಇದೇ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಯಾರಿದ್ರು ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಸುಮಾರು 200,000 ಜನರ ಮುಂದೆ ಎಲ್ಲ ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಅದೊಂದು ದೊಡ್ಡ ಸುದ್ದಿ ಆಗಿತ್ತು. ಸೊ ಎಲ್ಲ ನಾನು ನಿಲ್ಲಿಸಲಿಲ್ಲ, ಭಾಷಣ ಮುಗಿಸಿ ಏನು ಹೇಳಬೇಕು ಅದನ್ನು ಹೇಳಿ ಬಂದಾದ ಮೇಲೆ ಟ್ರೈನ್ಗೆ ಟ್ರೈನಲ್ಲಿ ಬರ್ತಾ ಇರಬೇಕಾದ್ರೆ ನನಗೆ ಅನೇಕ ಕಾಲಗಳು ಬಂತು. ಏನು ನಮ್ಮ ನಾಯಕರುಗಳ ಮೇಲೆ ನಿನ್ನ ವೀರಾವಯಸ್ಸು? ಯಾಕಂದರೆ ನೆಕ್ಸ್ಟ್ ಡೇ ನಾನು ಸ್ಪಾಟ್ ವಿಸಿಟ್ಗೆ ಹೋಗ್ತಾ ಇದ್ದೆ. ಓಕೆ, ನಾನು ಅವ್ರಿಗೆ ಇಷ್ಟೇ ಹೇಳಿದಿವೆಲ್ಲ, ಈ ಧಮಕಿಗಳು ನನ್ನ ಹತ್ರ ನಡೆಯೋದಿಲ್ಲ. ನಾನು ಪಾಳೆಗಾರರ ವಂಶದಿಂದ ಬಂದಂಥ, ನಮ್ಮ ರಕ್ತ ಬೇರೆ, ಇದನ್ನು ಯಾವುದಕ್ಕೂ ಜಗ್ಗೋನಲ್ಲ. ಯಾವತ್ತಾದರೂ ಒಂದು ದಿವಸ ಸಾಯಲೇಬೇಕು. ತಾಕತ್ತು ನಾನು ಯಾರನ್ನೂ ಕರೆಸೋದಿಲ್ಲ. ತಾಕತ್ತು ಇದ್ದರೆ ನಾನು ನಾಳೆ ಬೆಳಗ್ಗೆ 6:30-7 ಗಂಟೆಗೆ ಬಳ್ಳಾರಿ ರೈಲ್ವೆ ಸ್ಟೇಷನ್ಗೆ ಬರ್ತೀನಿ, ಬನ್ನಿ ನೋಡೋಣ, ಮುಟ್ಟಿ ಆಮೇಲೆ ನೋಡ್ತೀನಿ ಅಂತ ಹೇಳಿ ಹೋದೆ. ಆಗ ಆ ಸಮಯದಲ್ಲಿ ನಾನು ಓಬಳಾಪುರಂ ಮೈನಿಂಗ್ ಹೋಗಬೇಕಾದ್ರೆ ಆ ಬೆಟ್ಟಗಳ ಹತ್ತಿ ಅದರಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಅದರಲ್ಲಿ ಆ ಕಮಿಟಿನಲ್ಲಿ ವಿ ಮುನಿಯಪ್ಪನವರು ಇದ್ದರು, ರಾಯ್ ರೆಡ್ಡಿ ಇದ್ದರು, ಬಯ್ಯಾಪುರ್ ಇದ್ದರು, ಶಿವಮೂರ್ತಿ ಇದ್ದರು. ಸೊ ಹೋಗಿ ಅಲ್ಲಿ ಒಂದು ಒಂದು 100-120 ಜನ ಪೊಲೀಸರ ಸಮ್ಮುಖದಲ್ಲಿ, 100+ ಜನ ರೈತರು ಆ ಭಾಗದ ಜನ ಬಂದಂಥದ್ರಲ್ಲಿ ಓಬಳಾಪುರಂ ಮೈನಿಂಗ್ ಏರಿಯಾ ಬೆಟ್ಟಗಳ ಹತ್ತಿ ಅಲ್ಲಿ ಟ್ರೈಜಂಕ್ಷನ್ ಪಾಯಿಂಟ್ಸನ್ನು ಹೇಗೆ ಬ್ಲಾಸ್ಟ್ ಮಾಡಿದರು, ಹೇಗೆ ವಸೂದನ್ನು ಕಟ್ಟಿದ್ರು, ಹೇಗೆ ಕರ್ನಾಟಕ ರಾಜ್ಯದ ಬೌಂಡ್ರಿಯನ್ನು ಸುಮಾರು 1 ಕಿಲೋಮೀಟ್ರಷ್ಟು ಆಕ್ರಮಿಸ್ಕೊಂಡಿದ್ರು ಆಂಧ್ರದವರು. ಓಬಳಾಪುರಂ ಮೈನಿಂಗ್ ಅಂದರೆ ಆಂಧ್ರ, ಅದು ಸರ್ವೇ ನಂಬರ್ 1 ಆಫ್ ಓಬಳಾಪುರಂ ಇದು. ಸೊ ಹಾಗೆ ಸುಮಾರು 30-32 ಕಿಲೋಮೀಟ್ರ್ ಉದ್ದ ಆ ಬೆಟ್ಟದ ಸಾಲುಗಳಲ್ಲಿ ಮಾಡಿದರು ಅದನ್ನೆಲ್ಲ. ಟ್ರೈಜಂಕ್ಷನ್ ಬ್ಲಾಸ್ಟ್ ಆಗಿರೋದು, ಹೊಸದಾಗಿ ಮಾಡಿ ಎಲ್ಲವನ್ನು ಸೇರಿ, ಆ ಸುಂಕ್ಲಮ್ಮ ದೇವಸ್ಥಾನ ಬ್ಲಾಸ್ಟ್ ಮಾಡಿರು ಎಲ್ಲವನ್ನು ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟೆ. ಆ ರಿಪೋರ್ಟ್ ಕೊಡೋದಕ್ಕೆ ಮೊದಲು ನಾನು ಹೆಸರುಗಳು ಹೇಳಕ್ಕೆ ಹೋಗೋದಿಲ್ಲ, ಭಾಳ ದೊಡ್ಡ ಕಾಂಟ್ರಾಕ್ಟ್ದಾರರು, ನನ್ನ ಹಿತಾಯಿಷಿಗಳು, ನನ್ನ ಕ್ಲೈಂಟ್ ಆಗಿದ್ದಂಥವರು, ಅದೇ ಗಣಿಗಾರಿಕೆ ಮಾಡ್ತಾ ಇದ್ದಂಥವ್ರ ಪರವಾಗಿ ಬಂದು ದೊಡ್ಡ ಮತ್ತದ್ದು ಯಾರು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ರಿಪೋರ್ಟ್ ಕೊಡಬೇಡಿ, ನಿಮಗೆ ಈ ಇದರಲ್ಲಿ ಹೋರಾಟ ಮಾಡ್ತಾ ಇರೋವಂಥ ಕೊಂಡಯ್ಯನವ್ರಿಗೆ ಇನ್ನಿತರಿಗೆ ನೀವೇನು ಕೇಳ್ತಾರೋ ಅವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ನಾ ಹೇಳಿದೆ, ನಾನು ಅಪ್ಪನಗುಟ್ಟಿ ಬೇರೆಯವ್ರ ಹೆಸರು ಹೇಳೋದಿಲ್ಲ, ಯಾವುದೇ ಕಾರಣಕ್ಕೂ ರಾಜ್ಯದ ಹಿತವನ್ನು ಬಲಿ ಕೊಡುವ ಪ್ರಶ್ನೆ ಇಲ್ಲ, ರಿಪೋರ್ಟನ್ನು ಕೊಡ್ತೇನೆ ಅಂತೇಳಿ ರಿಪೋರ್ಟ್ ಕೊಟ್ಟೆ. ಪಾಪ ಜನಾರ್ದನ್ ಪೂಜೆ ಅವರು ಆ ಸಂದರ್ಭದಲ್ಲಿ ಅಧ್ಯಕ್ಷರಿದ್ದರು. ದಿನ ಏನಪ್ಪ ಮನೆಗೆ ಸೇರಿದ, ರಾತ್ರಿ 12 ಗಂಟೆಗೆ ಫೋನ್ ಮಾಡೋರು, ಎಲ್ಲಾದರೂ ಈ ಅಕ್ರಮ ಗಣಿಗಾರಿಕೆ ದಣಿಗಳ ವಿರುದ್ಧ ಎದುರಾಕೊಂಡಿದ್ದೀಯಾ, ಏನು ಬೇಕಾದರೂ ಮಾಡುವಂಥ ಚಾನ್ಸಸ್ ಇದೆ, ಅವರು ಲಾರಿ ಹತ್ತಿಸ್ಬೋದು, ಅಟ್ಯಾಕ್ ಮಾಡ್ಬೋದು, ಯಾವುದು ಜಗ್ಗದೆ. ಸೊ ವರದಿ ಕೊಟ್ಟೆ.